ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಭಾಳಷ್ಟು ಸದಸ್ಯರು ಈ ಬಿಲ್ ಬಗ್ಗೆ ಸ್ವಾಗತ ಮಾಡಿದ್ದಾರೆ ಮತ್ತು ಇದನ್ನು ಮಾಡಿಕೊಡ್ಬೇಕು. ಮತ್ತು ಬೇರೆ ಕುಮ್ಕಿ, ಬಾಣೆ, ಸೊಪ್ಪಿನ ಬೆಟ್ಟ ಈ ಥರದ ಜಮೀನುಗಳೂ ತಮ್ಮ ಇದರಲ್ಲೂ ಇದೆ. ತಮ್ಮಲ್ಲೂ ಸೊಪ್ಪಿನ ಬೆಟ್ಟ, ಸೊಪ್ಪಿನ ಬೆಟ್ಟ ನೀವು ಭಾಳ ಪ್ರತಿ ಅಸೆಂಬ್ಲಿಯಲ್ಲೂ ಕಳೆದ 3 ವರ್ಷದಲ್ಲಿ ಅದನ್ನು ಹೇಳ್ತಾನೆ ಇದ್ದೀರಾ. ಸೊ ಈಗ ಅದಕ್ಕೊಂದು ಕಾಲ ಕೂಡಿ ಬರೋವಂಥ ಅವಕಾಶ ಬಂದಿದೆ. ಮುಂದಿನ ಅಧಿವೇಶನದಲ್ಲಿ ಅದನ್ನು ಕೂಡ ನಾನು ಮಾಡೋವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮುಂದಿನ ಅಧಿವೇಶನದಲ್ಲಿ ಅದು ತರ್ತೀನಿ ಅನ್ನೋ ವಿಶ್ವಾಸ. ನಮ್ಮ ಇವರು ರಘುಪತಿ ಭಟ್ರಿಗೂ ಈ ಮೆಸೇಜನ್ನು ಕೊಡ್ತೀನಿ. ಅವರು ಯಾವಾಗಲೂ ನಮಗೆ ಬಂದು ಪ್ರಾಣ ಇಡ್ತಾ ಇರ್ತಾರೆ, ಇದು ಹಾಗೇ ಬೇಕು ಹಾಗೇ ಬೇಕು ಅಂತೇಳಿ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಹೇಳಿದ್ದಾರೆ, ಕೆಲವರು 50 ಎಕರೆ ಹೇಳಿದ್ದಾರೆ. ನಮ್ಮ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಏ 10 ಎಕರೆಗೆ ನಿಲ್ಸಪ್ಪ ಅಂತ ಹೇಳಿದ್ದಾರೆ. ಸೊ ಅಲ್ಲ, ನಾನು ಹೇಳ್ಬಿಡ್ತೀನಿ ಸರ್, ನೀವು ಮಾತಾಡಿ. ಗೊತ್ತಾಯ್ತು, ನೀವು ಬಡ್ತೀನಿ. ನೀವು ಅಲ್ಲಿ ನೀವು ಹೇಳ್ದಂಗೆ ಅಲ್ಲಿಂದ ಬಂತು. ನಾನು ಅವಾಗೇ ನೋಡಿದೆ, ಓದಿದ್ರೆ ಇನ್ನು ಲೆಕ್ಕ ಕೇಳ್ತಾರೆ ಅಂತ ನನಗೆ ಗೊತ್ತಾಗ್ಬಿಡ್ತು. ನಿಮಗೆ ಒಂದು ಮಾಹಿತಿ, ಈಗ ನಾವು ಸುಮ್ಮನೆ ಅಂದಾಜು ಒಂದು ಜಿಲ್ಲೆದು ಹೇಳ್ತೀನಿ. ಚಿಕ್ಕಮಗಳೂರದ್ದು ಒಂದು ತೊಗೊಂಡ್ರೆ 10 ಎಕರೆ ಒಳಗಡೆ ಇರೋರು, ನಾನು ಹೇಳಿದೆ 80,000 ಎಕರೆ 10 ಎಕರೆ ಒಳಗಡೆ ಇರೋ ರೈತರುಗಳು. ಕಾಫಿ ಡೆಫಿನೇಷನ್ನಲ್ಲಿ ಏನಿದೆ ಅಂದರೆ ಸಣ್ಣ ಹಿಡುವಳಿದಾರರು, ಸಣ್ಣ ರೈತರು ಅಂತ ಹೇಳಿದ್ರೆ 25 ಎಕರೆವರೆಗೂ ಸಣ್ಣ ರೈತರು ಅಂತ ಹೇಳ್ಬಿಡ್ತೀನಿ. ಆಮೇಲೆ ನೀವು 20-25 ಮೇಲೆ ಎಕರೆ ಎಷ್ಟವ್ರೆ ಅಂದರೆ 900 ಎಕರೆ ಅಷ್ಟೇ ಇರೋದು, 950 ಎಕರೆ ಮಾತ್ರ ಇರೋದು. ನೀವು ಬಿಟ್ಟರೆ ಅವ್ರ ಹಂಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಇಷ್ಟು ವರ್ಷ 79 ವರ್ಷ ಯಾರು ಹೋಗೋಕ್ಕಾಗಿಲ್ಲಲ್ಲ ಅವ್ರಿಗೆ, ಯಾರು ಅವ್ರನ್ನ ಹೋಗಿ ವಾಪಸ್ ತಗೊಳಕ್ಕಾಗಿಲ್ಲ. ಹಿಂದೆ ನೀವು ಹೆಸರು ಹೇಳಿದ್ರಿ, ಹಿಂದೆ ಯಾರು ಚಿಕ್ಕಮಗಳೂರು ಅವರೆಲ್ಲ ಕೊಟ್ಟರು, ಭಾಳ ಜನ ವಿಯಶಂಕರೆಲ್ಲ ಅವ್ರದ್ದು ಎಲ್ಲರದು 50-60 ಎಕರೆ ಇದೆ ಅವ್ರದ್ದು. ಅದನ್ನು ನಾವು ತಗೊಳಕ್ಕಾಗ್ತಾ ಇಲ್ಲ. ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಯಾವುದನ್ನು ಕೂಡ ಇದು ತಗೊಳಕ್ಕೆ ಹೋದರೆ ಭಾಳ ಸಮಸ್ಯೆ ಆಗ್ತದೆ. ಈ ಕುಮ್ಕಿ ಬಾಣೆದು ಅದು ಸುಮಾರು 1.5 ಎಕರೆ ಇದೆ. ಎಲ್ಲ ಪ್ರಯತ್ನ ಮಾಡಿದ್ರು ಎಲ್ಲ ಸರ್ಕಾರ. ಹಂಗೆಲ್ಲ ಮಾಡೋಕ್ಕಾಗಲ್ರಿ, ಸರ್ಕಾರಿ ಜಮೀನನ್ನೆಲ್ಲ ಆ ಥರ ಕೊಟ್ಬಿಡೋಕ್ಕಾಗೋದಿಲ್ಲ. ಈಗ ನೀವು 30 ವರ್ಷ ಲೀಸ್ ಮಾಡ್ತೀರಿ, ಅವರು ಭಾಳ ವರ್ಷ ಜಾಸ್ತಿ ವರ್ಷ ಲೀಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ಸಾರಿ ಲೀಸು ಕೊಟ್ಟಮೇಲೆ ಮತ್ತೆ ವಾಪಸ್ ತಕ್ಕೊಳ್ಳೋದು ಇಟ್ ಇಸ್ ನಾಟ್ ದಟ್ ಸಿಂಪಲ್. ಅದರಿಂದ ನಾನು ಹೇಳ್ತಾ ಇದ್ದೀನಿ, 10 ಎಕರೆ ಮಾಡಿಕೊಡಿ, ಅದು ಸಣ್ಣ ಇಡು ರೈತರನ್ನೆಲ್ಲ ಕವರ್ ಆಗ್ತದೆ. ನೀವು ರಕ್ಷಣೆ ಮಾಡಬೇಕಾಗಿರೋದು ಸಣ್ಣ ರೈತರಿಗೆ, ಗೊತ್ತಾಯ್ತಾ? 10 ಎಕರೆ ಸಾಕು ಅಂತ ನಾನು ನೋಡಿ, ನಾನು ಅದಕ್ಕೆ ಬಜೆಟ್ ಬುಕ್ಕಲ್ಲಿ ನೀವು ಬರೆದಿರೋದ್ರಲ್ಲಿ 10 ಎಕರೆ ನಮ್ಮ 10 ಎಕರೆ ಇದೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದ್ದೀನಿ, ನಿಮ್ಮ ವಿರೋಧ ಮಾಡಿದ್ರಲ್ಲಿ ಅದಕ್ಕೆ ಹೇಳಿದೆ, ನೀವೇ ಬರೆದಿದ್ದೀರಲ್ಲಪ್ಪ ಕೊಡಬೇಕು ಅಂತ ಹೇಳಿದೆ. ಆಮೇಲೆ ಸುಮ್ಮನೆ ಆದರು. ನೋಡಿ, ನಾನು ಏನು ಹೇಳಿದ್ದೆ, ಸರ್ಕಾರಿ ಜಮೀನಿನಲ್ಲಿ ದೀರ್ಘಕಾಲದಿಂದ ಅನಧಿಕೃತವಾಗಿ ಕಾಫಿ ಬೆಳೆದಿರುವ ಕಾಫಿ ಬೆಳೆಗಾರರ 10 ಎಕರೆವರೆಗಿನ ಜಮೀನನ್ನು ಗುತ್ತಿಗೆ ಮೇಲೆ ನೀಡಲು ನಿಯಮಗಳನ್ನು ರೂಪಿಸಲಾಗುವುದು. ನಾನು ಆಗಲೇ ಘೋಷಣೆ ಮಾಡಿದ್ದೆ ಇಂಪ್ರೂವ್ಮೆಂಟ್ ಬಜೆಟ್ನಲ್ಲಿ. ಸೊ ನೀವು ಈಗ 25 ಎಕರೆ ಮಾಡಿದ್ರೆ, ನಿಮ್ಮ ಫ್ರೆಂಡ್ ಯಾರು ಹೇಳಿದ್ರು ಕೇಳಿಸ್ಕೊಂಡು ಅಲ್ಲ, ನಿನ್ನ ಹತ್ರ ಇದೆಯಾ ಕಾಫಿ ತೋಟ? ಓಕೆ, ನಮ್ದು ಇಲ್ಲ ಸರ್, ನಂದು ಯಾವುದಿಲ್ಲ. ನಿಮ್ದು ಇಲ್ಲ? ನಂದು ಯಾವುದಿಲ್ಲ, ಒಂದಿಂಚು ಇಲ್ಲಪ್ಪ. ಅಲ್ಲ, ನೀನು ಇವಾಗ ಅಲ್ಲ ಅಲ್ಲ ಸರ್, ನೋಡಿದ್ದೀನಿ ಅಷ್ಟೇ ಅವ್ರನ್ನ ಕಾಫಿ. ಅವರೇ ಸಜೆಸ್ಟ್ ಮಾಡಿದ್ದು 10 ಎಕರೆ ಸಾಕು ಸರ್ ಅಂತ. ಸರ್, ಒಂದು